Hi, welcome to IIMS. Ivattu MS Word 5th class. Last 4th class nanu basics ninda MS Word na hege kalibeku, neevu starting computer kalita idiri andru kuda idu ella video na sariyagi nodkondu hodre definitely nimge computer nalli iruva ella options galu adragu MS Word alli iruva ella options galu nimge gottagutte. Ivattu yen maartta idini align text left to right to center justify. ನಾವು ಇವಾಗ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫ್ ಟೈಪ್ ಮಾಡಿದ್ದೀವಿ ಅಥವಾ ಒಂದು ಲೆಟರ್ ಟೈಪ್ ಮಾಡಿದ್ದೀವಿ, ಸೊ ಒಂದು ಬುಕ್ ವರ್ಕ್ ಮಾಡ್ತಾ ಇದ್ದೀವಿ, ನಮಗೆ ಹೆಡ್ಡಿಂಗ್ಸ್ ಎಲ್ಲ ಸೆಂಟರ್ ಬರಬೇಕು, ಸೊ ಕೆಲವು ಪ್ಯಾರಾಗ್ರಾಫ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಆಗಬೇಕು ಅಥವಾ ರೈಟ್ ಸೈಡಿಂದ ಸ್ಟಾರ್ಟ್ ಆಗಬೇಕು, ಅವಾಗ ನಾವೇನು ಮಾಡ್ತೀವಿ, ಸೊ ಈ ಒಂದು ಅಲೈನ್ನ ಯೂಸ್ ಮಾಡ್ತೀವಿ. ಸೊ ಟೆಕ್ಸ್ಟ್ನ ನಾವು ಅಲೈನ್ಮೆಂಟ್ ಮಾಡೋದು ಹೆಂಗಿದೆ, ಲೆಫ್ಟ್ ಅಲೈನ್ಮೆಂಟ್ ಇದೆ, ಸೆಂಟರ್ ಇದೆ ಮತ್ತು ರೈಟ್ ಇದೆ. ಓಕೆ, ಸೊ ಇಲ್ಲಿ ನೋಡಿದೆ ಮೇಲ್ಗಡೆ ಇದೆ ಅಲ್ವಾ ರಿಬ್ಬನ್ನಲ್ಲಿ ಬರುತ್ತೆ, ಸೊ ಅಲೈನ್ಮೆಂಟ್ ಇಲ್ಲಿದೆ ನೋಡಿ. ಫಸ್ಟ್ ನಿಮಗೇನಿದೆ ಕಾಣಿಸ್ತಿದ್ದಲ್ವಾ ನಿಮಗೆ ಇಲ್ಲಿ, ಸೊ ಅಲೈನ್ ಟೆಕ್ಸ್ಟ್ ಲೆಫ್ಟ್ ಇದೆ, ಅದು ಆದಮೇಲೆ ಸೆಂಟರ್ ಇದೆ, ಆಮೇಲೆ ನೆಕ್ಸ್ಟು ಇಲ್ಲಿ ರೈಟ್ ಇದೆ, ಆಮೇಲೆ ಜಸ್ಟಿಫೈ ಇದೆ. ಈ ನಾಲ್ಕು ನಿಮಗೆ ಸೊ ಅಲೈನ್ಮೆಂಟ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಸೊ ಸಾಧ್ಯವಾದರೆ ಇಷ್ಟನ್ನು ನೀವು ಬರ್ಕೊಂಡು ಇದನ್ನು ಟೆಕ್ಸ್ಟ್ಗಳ ಮೇಲೆ ಅಪ್ಲೈ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ನಾನು ಒಂದಿಷ್ಟು ಮ್ಯಾಟರ್ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಟೈಪ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ನಾನು ಏನು ಮಾಡ್ತೀನಿ ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಫಸ್ಟ್ ಏನಿದೆ ನಿಮ್ಗೆ ಗೊತ್ತಾಗ್ತಿದೆ, ಈಗ ಸೆಂಟರ್ ಇದೆ, ಸೆಂಟರ್ ಲೆಫ್ಟ್ ಅಲೈನ್ಮೆಂಟ್ ಇದು ನೋಡಿ. ಲೆಫ್ಟ್ ಅಲೈನ್ಮೆಂಟ್ ಅಂತಂದರೆ ಏನಾಗುತ್ತೆ, ಸೊ ಲೆಫ್ಟ್ ಸೈಡ್ ನಮಗೆ ಎಲ್ಲ ಲೈನು ಕೂಡ ಒಂದೇ ಇದರಿಂದ ಸ್ಟಾರ್ಟ್ ಆಗ್ತಿದೆ, ಕಾಲಮಿಂದ ಸ್ಟಾರ್ಟ್ ಆಗ್ತಿದೆ, ಹೌದಾ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೋಡಿ ಸೆಂಟರ್ ಇದೆ. ಸೆಂಟರ್ ಅಂದರೆ ಈಗ ನೋಡಿ ವಾಟ್ ಈಸ್ ಹಾರ್ಡ್ವೇರ್ ಅಂತಿದೆ. ವಾಟ್ ಈಸ್ ಹಾರ್ಡ್ವೇರ್ ಅನ್ನೋದು ಏನು ಬಂದಿದೆ, ಸೆಂಟ್ರಿಂದ ಸ್ಟಾರ್ಟ್ ಆಗಿದೆ. ನಿಮಗೆ ಇಲ್ಲಿಂದ ಈ ಕಡೆ ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟೇ ಗ್ಯಾಪ್ ಈ ಕಡೆಗೂ ಇರುತ್ತೆ ಪೇಜಲ್ಲಿ. ಮತ್ತು ನೀವು ಅಬ್ಸರ್ವ್ ಮಾಡಿ, ನಾವು ಸೆಲೆಕ್ಟ್ ಮಾಡಿದರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಯಾವ್ದು ಲೈನ್ ಎಲ್ಲಿಗೆ ಎಂಡ್ ಆಗಿದೆ, ಎಲ್ಲಿ ಸ್ಪೇಸ್ ಉಳಿದಿದೆ ಅಂತ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಕಡೆಗೂ ಸ್ಪೇಸ್ ಇದೆ, ಈ ಕಡೆಗೂ ಸ್ಪೇಸ್ ಇದೆ. ಬಟ್ ಈ ಮೇಲ್ಗಡೆ ಇದೆಯಲ್ಲ ಅದು ಲೆಫ್ಟ್ ಅಲೈನ್ಮೆಂಟ್ ಇತ್ತಲ್ವ, ಅದೇನಾಗಿತ್ತು ಹೇಳಿ, ಸೊ ಓನ್ಲಿ ಫಾರ್ ಲೆಫ್ಟ್ ಫುಲ್ ಕವರ್ ಮಾಡ್ಕೊಂಡಿತ್ತು, ರೈಟ್ ಮಾತ್ರ ಗ್ಯಾಪ್ ಉಳಿದಿತ್ತು, ಸ್ಪೇಸ್ ಉಳಿದಿತ್ತು ಇಲ್ಲಿ ಅಲ್ವಾ. ಇಲ್ಲಿ ಹಾಗಿಲ್ಲ, ಸೆಂಟರ್ ಮಾಡಿದಾಗ ಎರಡೂ ಕಡೆನೂ ನಿಮಗೆ ಸ್ಪೇಸ್ ಉಳಿತದೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೋಡಿ ಇದನ್ನು ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ನಿಮಗೆ ಲೆಫ್ಟಿಗೆ ಹೋಗಿ ರೈಟಿಗೆ ಬರ್ತೀನಿ, ಅವಾಗ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ನೋಡಿ ಕಾಣಿಸ್ತಿದೆ ಅಲ್ವಾ ಈ ಕಡೆಯಿಂದ ಏನಾಗಿದೆ, ಸೊ ಎಲ್ಲ ಲೈನು ಒಂದೇ ಇದರಿಂದ ಸ್ಟಾರ್ಟ್ ಆಗಿದೆ, ಲೆಫ್ಟ್ ಮಾತ್ರ ಗ್ಯಾಪ್ ಉಳಿದಿದೆ, ಲೆಫ್ಟ್ ನೋಡಿ ಸ್ಪೇಸ್ ಉಳಿದಿದೆ ಅಲ್ಲ ಲೈನಲ್ಲಿ. ಓಕೆ, ಇದೇನಾಗಿದೆ ಹಾಗಿದ್ರೆ ಯಾವ ಅಲೈನ್ಮೆಂಟ್ ಇದೆ, ರೈಟ್ ಅಲೈನ್ಮೆಂಟ್ ಇದೆ. ನೆಕ್ಸ್ಟ್ ನಿಮಗೆ ಬಹಳಷ್ಟು ಕ್ವಶನ್ಸ್ಗಳು ಕೇಳಬಹುದು, ಕೆಲವೊಂದು ವರ್ಕ್ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ನೀವು ಇಂಟರ್ವ್ಯೂಗೆ ಹೋದಾಗ ಈ ಒಂದು ನೀವು ಟೆಕ್ಸ್ಟ್ ಇದು ಯಾವ ಅಲೈನ್ಮೆಂಟ್ ಇದೆ ಹೇಳಿ, ಇದು ಈಗ ಲೆಫ್ಟ್ ಇದೆನಾ, ರೈಟ್ ಇದೆನಾ, ಸೆಂಟರ್ ಇದೆನಾ ಅಂತ ಕೇಳಿದರೆ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ರೈಟಿಂದ ಸ್ಟಾರ್ಟ್ ಆಗಿದೆ ಅಂತಂದರೆ ನಿಮಗೆ ಏನಾಗಬೇಕು, ಅವಾಗ ಅಂದ್ಕೋಬೇಕು ರೈಟ್ ಅಲೈನ್ಮೆಂಟ್ ಇದೆ ಅಂತ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಇದನ್ನೇನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಲೆಫ್ಟಿಗೆ ಹೋಗ್ತೀನಿ, ಸೆಂಟ್ರ್ ಅಲೈನ್ಮೆಂಟ್ ಮಾಡ್ತೀನಿ, ಅದಾದಮೇಲೆ ನೆಕ್ಸ್ಟು ರೈಟ್ ತೊಗೊಳ್ತೀನಿ, ಜಸ್ಟಿಫೈ ಕ್ಲಿಕ್ ಮಾಡ್ತೀನಿ. ಜಸ್ಟಿಫೈ ಅಂದರೆ ಏನು ಗೊತ್ತಾ, ಎರಡೂ ಕಡೆಯೂ ಒಂದೇ ಥರ ಇರುತ್ತೆ. ನೋಡಿ ಇನ್ನೊಂದು ಸಾರಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ನೋಡಿ ಇಲ್ಲಿ ಲೆಫ್ಟ್ ಇದೆ, ಲೆಫ್ಟ್ ಇದ್ದಾಗ ರೈಟ್ ಸೈಡ್ ನಿಮಗೆ ಎಲ್ಲಿಗೆ ಲೈನ್ ಮುಗೀತದೋ ಅಲ್ಲಿ ಅಷ್ಟು ಗ್ಯಾಪ್ ಉಳಿತದೆ, ಸ್ಪೇಸ್ ಉಳಿತದೆ. ಓಕೆ, ಅದು ಆದಮೇಲೆ ನೆಕ್ಸ್ಟ್ ಸೆಂಟರ್ ಅಲೈನ್ಮೆಂಟ್ ಇದೆ. ನೋಡಿ ಸೆಂಟರ್, ವಾಟ್ ಈಸ್ ಕಂಪ್ಯೂಟರ್ ಅನ್ನೋದು ಸೆಂಟರ್ ಬಂದಿದೆ ಅಂದರೆ ಪೇಜ್ಗೆ ಸೆಂಟರ್ ಆಗಿರ್ತದೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಏನಾಗಿದೆ, ರೈಟ್ ಅಲೈನ್ಮೆಂಟ್. ರೈಟ್ ಅಲೈನ್ಮೆಂಟ್ ಅಂದರೆ ರೈಟಲ್ಲಿ ಯಾವುದು ನಿಮಗೆ ಸ್ಪೇಸ್ ಇರಲ್ಲ, ಲೆಫ್ಟ್ ಸೈಡ್ ಮಾತ್ರ ನಿಮಗೆ ಸ್ಪೇಸ್ ಇರುತ್ತೆ. ಚಿಕ್ಕ ಲೈನ್ ಇತ್ತಂದರೆ ಆ ಸ್ಪೇಸ್ ಉಳಿತದೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಜಸ್ಟಿಫೈ ಅಂತ ಕೊಟ್ಟರೆ ನೋಡಿ ಎರಡೂ ಕಡೆಯೂ ಸೋಲ್ ನದಿ ಮಾಡ್ಕೊಳ್ಳುತ್ತೆ, ಲೈನನ್ನು ಸ್ಪೇಸನ್ನು ಕವರ್ ಮಾಡ್ಕೊಳ್ಳುತ್ತೆ. ಸರ್, ಹಾಗಿದ್ರೆ ಕವರ್ ಹೇಗೆ ಮಾಡ್ಕೊಳ್ಳುತ್ತೆ, ಏನಾದರೂ ಮತ್ತೆ ಎಕ್ಸ್ಟ್ರಾ ಲೈನ್ಸ್ಗಳು ಇದನ್ನು ವರ್ಡ್ಸ್ಗಳನ್ನು ಅದೇ ಟೈಪ್ ಮಾಡ್ಕೊಳ್ತದ, ಇಲ್ಲ ಆ ಥರ ಏನು ಟೈಪ್ ಮಾಡ್ಕೊಳ್ಳಲ್ಲ, ಯಾವುದು ಲೈನ್ ಚಿಕ್ಕದಿರುತ್ತೆ ಅದನ್ನು ಲೈನ್ ಸ್ಪೇಸಿಂಗ್ ಸ್ವಲ್ಪ ಅದು ವರ್ಡಿಂದ ಅಥವಾ ಸೊ ಲೆಟರ್ಸಿಂದ ಸ್ಪೇಸ್ ಹೆಚ್ಚಿಗೆ ಮಾಡ್ಕೊಳ್ಳುತ್ತೆ. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ, 1 2 3 4 5 ಅರೌಂಡ್ ಒಂದು 5 ಸ್ಪೇಸ್ ಇದೆ ಇಲ್ಲಿ, ಹೌದಾ. 5 ಸ್ಪೇಸ್ ಇದೆ ಅಂತಂದರೆ ಆ 5 ಸ್ಪೇಸನ್ನು ಏನು ಮಾಡ್ಕೊಳ್ಳುತ್ತೆ, ಈ ಇರೋ ಇಷ್ಟು ಲೆಟರ್ಸಲ್ಲಿ ಸ್ಪೇಸ್ ಹೆಚ್ಚಿಗೆ ಮಾಡಿಕೊಂಡು ಕವರ್ ಮಾಡ್ಕೊಳ್ಳುತ್ತೆ ಜಸ್ಟಿಫೈ ಕ್ಲಿಕ್ ಮಾಡಿದಾಗ. ನೋಡಿ ಕಾಣಿಸ್ತಿದೆ ಅಲ್ವಾ, ನೋಡಿ ಇಲ್ಲಿ ಹೆಂಗಿದೆ. ಸೊ ಇದೇನಾಗಿದೆ, ಇಲ್ಲಿವರೆಗೂ ಜಸ್ಟಿಫೈ ಮಾಡ್ಕೊಂಡಿದೆ. ನೀವೇನು ಪೇಜ್ ಸೆಟಪ್ ಮಾಡಿರ್ತೀರಿ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎಷ್ಟೆಷ್ಟು ಗ್ಯಾಪ್ ಬಿಟ್ಕೊಂಡಿರ್ತೀರಿ ಅಷ್ಟು ಗ್ಯಾಪಿಗೆ ಅದೇನು ಮಾಡ್ಕೊಳ್ಳುತ್ತೆ, ಜಸ್ಟಿಫೈ ಮಾಡ್ಕೊಳ್ಳುತ್ತೆ. ಲೈನ್ ನಿಮಗೆ ಈ ಥರ ಇದ್ದಾಗ ಜಸ್ಟಿಫೈ ಮಾಡೋದು. ನೋಡಿ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲಲ್ವಾ, ಇಲ್ಲೆಲ್ಲ ಗ್ಯಾಪ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಅವಾಗೇನು ಮಾಡ್ತೀವಿ ನಾವು, ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರೋದನ್ನು ಜಸ್ಟಿಫೈ ಮಾಡಿಬಿಟ್ರೆ ಏನಾಗುತ್ತೆ, ನೀಟಾಗಿ ಕವರ್ ಆಗುತ್ತೆ. ಓಕೆ, ಸೊ ಗೊತ್ತಾಗಿದೆ ಅಲ್ಲ ನಿಮಗೆ ಇಲ್ಲಿ ಏನೇನು ಗೊತ್ತಾಗಿದೆ. ಸೊ ವೆರಿ ಫಸ್ಟ್, ಸೊ ಲೆಫ್ಟ್ ಟು ರೈಟ್ ಟು ಸೆಂಟರ್. ಓಕೆ, ಅದಾದಮೇಲೆ ಜಸ್ಟಿಫೈ ಈ 5th ಕ್ಲಾಸಲ್ಲಿ. ಸೊ ನೀವಿವಾಗ ಏನು ಮಾಡಿದಿರಿ, ಪ್ಯಾರಾಗ್ರಾಫ್ಸ್ನ ಸೆಟ್ ಮಾಡ್ಕೊಳ್ಳೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ನೀವಿವಾಗ ಒಂದು ವರ್ಡ್ ಟೈಪ್ ಮಾಡಿದ್ರು ಕೂಡ ನೀವೇನು ಮಾಡ್ಬೋದು, ಅದನ್ನು ಜಸ್ಟಿಫೈ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತೀನಿ ಇವಾಗ,
ಸ್ಕಿಲ್ ಅಂತ ಕೊಡ್ತೀನಿ, IIMS ಸ್ಕಿಲ್ಸ್ ಅಂತ ಕೊಡ್ತೀನಿ. ಇದು ಒಂದನ್ನೇ ಟೈಪ್ ಮಾಡಿಕೊಂಡು ನಾನು ಅದನ್ನು ಸೆಂಟರ್ ಮಾಡಬೇಕು, ಹೆಡ್ಡಿಂಗ್ ಓಕೆ, ಅದಾದಮೇಲೆ ಅಥವಾ ಲೆಫ್ಟ್ ಮಾಡಬೇಕು. ಒಂದು ಲೆಟ್ರ್ ಬರಿತೀರಿ, ಲೆಟ್ರ್ ಬರಿಬೇಕಂದ್ರೆ ಇಲ್ಲಿ ನೀವೇನು ಮಾಡ್ತೀರಿ, ಸೊ ಫ್ರಮ್ ಅಡ್ರೆಸ್ ಬರಿತೀರಿ ಈ ಕಡೆಗೆ, ಅದನ್ನೆಲ್ಲ ಲೆಫ್ಟ್ ಅಲೈನ್ಮೆಂಟ್ ಮಾಡಿರ್ತೀರಿ. ಓಕೆ, ನೆಕ್ಸ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಇದನ್ನು, ಯಾವುದು ಲೆಫ್ಟ್ ಅಲೈನ್ಮೆಂಟ್, ಅದೇ ನೀವು ಒಂದು ಡೇಟ್ ಬರಿತೀರಿ ಅಲ್ವಾ, ಡೇಟ್ನ ಆ ಲೆಟ್ರಲ್ಲಿ ಡೇಟ್ ಬರಿಬೇಕು, ಅವಾಗೇನು ಮಾಡ್ತೀರಿ, ಸೊ ಡೇಟ್ ಡೇಟ್ ಅಂತ ಬರಿತೀರಿ. ಬರೆದಾಗ ಇದನ್ನು ಏನು ಮಾಡಬೇಕು, ಸೊ ರೈಟ್ ಅಲೈನ್ಮೆಂಟ್ ಮಾಡಬೇಕು, ರೈಟ್ ನೋಡಿ ಕಾಣಿಸ್ತಿದೆ ಅಲ್ವಾ ಇಲ್ಲಿ. ಹೀಗೆ ನೀವೇನು ಮಾಡ್ಬೋದು, ಸೊ ಅಲೈನ್ಮೆಂಟ್ನ ಚೇಂಜಸ್ ಮಾಡಿ ಸೊ ಟೆಕ್ಸ್ಟ್ಗಳನ್ನು ಟೈಪ್ ಮಾಡ್ಬೋದು. ಇದು ನಿಮಗೆ ವರ್ಕ್ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ಈ ಒಂದು ಈ ಪ್ಯಾರಾಗ್ರಾಫ್ಸ್ ಇದೆ, ಪ್ಯಾರಾಗ್ರಾಫ್ಸ್ ಒಳಗಡೆ ಈ ಅಲೈನ್ಮೆಂಟ್ಸ್ ಇದೆಯಲ್ಲ, ಟೆಕ್ಸ್ಟ್ ಲೆಫ್ಟ್ ಟು ರೈಟ್ ಇದೆಯಲ್ಲ, ಲೆಫ್ಟ್ ಟು ರೈಟ್ ಟು ಸೆಂಟರ್ ಜಸ್ಟಿಫೈ, ಇವು ಬರೀ MS ವರ್ಡಿಗೆ ಮಾತ್ರ ಅಲ್ಲ, ಎಲ್ಲ ಅಪ್ಲಿಕೇಶನ್ಸಿಗೂ ಇದೇ ಥರ ಇರುತ್ತೆ. ಓಕೆ, ನೀವು ಒಂದು ಸರಿ ಒಂದು ಅಪ್ಲಿಕೇಶನಲ್ಲಿ ನೀಟಾಗಿ ಕಲ್ತುಬಿಟ್ರೆ ಬೇರೆ ಅಪ್ಲಿಕೇಶನಲ್ಲಿ ಕೂಡ ಇದೇ ಥರ ವರ್ಕ್ ಮಾಡೋದು. ಓಕೆ, ಒಂದು ಅಪ್ಲಿಕೇಶನ್ ನಿಮಗೆ ಚೆನ್ನಾಗಿ ವರ್ಕ್ ಮಾಡೋಕ್ಕೆ ಬಂತು ಅಂತಂದರೆ ಇನ್ನೊಂದು ಅಪ್ಲಿಕೇಶನ್ ತುಂಬ ಈಸಿ ಆಗಿಬಿಡುತ್ತೆ ನಿಮಗೆ ಅಲ್ವಾ. ಈಗ ನೀವು ನೆಕ್ಸ್ಟ್ ಅಡ್ವಾನ್ಸ್ ಕೋರ್ಸ್ಗಳು ಯಾವ್ದಾರು ಬೇರೆ, ಈಗ ಆ್ಯಕ್ಚುಲಿ ಏನಂತಂದರೆ DTP ಅಲ್ಲಿ ಕೊರಲ್ ಡ್ರಾ, ಪೇಜ್ ಮೇಕರ್, ಫೋಟೋಶಾಪ್ ಈ ಥರ ಅಪ್ಲಿಕೇಶನ್ಸ್ ನೀವು ವರ್ಕ್ ಮಾಡ್ತಿರ್ಬೇಕಾದ್ರೂ ಕೂಡ ಇವೇ ಅಲೈನ್ಮೆಂಟ್ಸ್ ಬರ್ತದೆ. ಓಕೆ, ಸೊ ಅಲೈನ್ ಏನಿದೆ, ಸೆಂಟರ್ ಮತ್ತು ಲೆಫ್ಟ್ ರೈಟ್ ಜಸ್ಟಿಫೈ. ಓಕೆ, ನೀಟಾಗಿ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದ್ರೆ ಮತ್ತು ಚೆನ್ನಾಗಿದೆ ಅಂತ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.